ಅಪೌಷ್ಟಿಕತೆ ಹೋಗಲಾಡಿಸಲು ಹಾಗೂ ದಾಖಲಾತಿ ಹೆಚ್ಚಿಸುವ ಉದ್ದೇಶದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ 60:40 ಅನುದಾನದಲ್ಲಿ ನಿರಂತರ ಬಿಸಿಯೂಟ ಯೋಜನೆ ಜಾರಿಗೆ ತಂದಿದ್ದು, ಪ್ರತಿ ಶಾಲೆಗಳಲ್ಲೂ ಮಕ್ಕಳಿಗೆ ಚಪಾತಿ, ಇಡ್ಲಿ, ಪೂರಿ, ಬಾಳೆಹಣ್ಣು, ಪಾಯಸ, ಶೇಂಗಾ, ಚಿಕ್ಕಿ ಸೇರಿದಂತೆ ಪೌಷ್ಟಿಕ ಆಹಾರ ನೀಡುತ್ತಿದೆ. ಪರಿಣಾಮ ಮಕ್ಕಳ ಹಾಜರಾತಿ ಹಾಗೂ ಪೌಷ್ಟಿಕತೆ ಹೆಚ್ಚಾಗುತ್ತಿದ್ದು, ಅದರಲ್ಲೂ ನಿಪ್ಪಾಣಿ ತಾಲೂಕಿನ ಬೇಡಕ್ಕಿಹಾಳದ ಲಟ್ಟೆ ಶಿಕ್ಷಣ ಸಂಸ್ಥೆಯು ಪ್ರಾರಂಭದಿಂದಲೂ ವಾರದಲ್ಲಿ ಪ್ರತಿದಿನ ವಿಶೇಷ ಭೋಜನದೊಂದಿಗೆ ದಾಖಲಾತಿಯು ಹೆಚ್ಚಿಸಿಕೊಂಡಿದ್ದು ಹೆಮ್ಮೆಯ ವಿಷಯವೆಂದು ಚಿಕ್ಕೋಡಿ ತಾಲೂಕು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಮಹದೇವ ಚನಗೌಡ ತಿಳಿಸಿದರು. ಅವರು ಬೇಡಕ್ಕಿಹಾಳದ ಲಟ್ಟೆ ಶಿಕ್ಷಣ ಸಂಸ್ಥೆಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿ ಶಾಲೆಯ ಮಕ್ಕಳೊಂದಿಗೆ ತಾವು ಬೆರೆತು ಬಿಸಿಯೂಟದ ರುಚಿ ನೋಡಿ ಸಮಾಧಾನ ವ್ಯಕ್ತಪಡಿಸಿದರು. ಪ್ರಾರಂಭದಲ್ಲಿ ಈ ಸಂದರ್ಭದಲ್ಲಿ ಲಟ್ಟೆ ಶಿಕ್ಷಣ ಸಂಸ್ಥೆಯ ಸ್ಥಾನಿಕ ಆಡಳಿತ ಮಂಡಳಿಯ ಅಧ್ಯಕ್ಷ ತಾತ್ಯ ಸಾಹೇಬ ಕೋತಾ ಮಾತನಾಡಿ, ಕಳೆದ 5 ವರ್ಷಗಳ ಅವಧಿಯಲ್ಲಿ ಶಾಲಾ ಅಭಿವೃದ್ಧಿಗಾಗಿ ಆಡಳಿತ ಮಂಡಳಿಯ ವಿಶೇಷ ಪ್ರಯತ್ನದಿಂದ ನೂತನ ಕಟ್ಟಡ, ಹೈಟೆಕ್ ಶೌಚಾಲಯ, ನೂತನ ಕಾರ್ಯಾಲಯ, ಸಂರಕ್ಷಣೆ ಗೋಡೆ, ಕ್ರೀಡಾಂಗಣ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದರು. ಏನಿಲ್ಲರಿ, ಈಗ ಲಟ್ಟೆ ಶಿಕ್ಷಣ ಸಂಸ್ಥೆ ಈಗ 10-15-20 ವರ್ಷದಾಗ ಭಾಳಷ್ಟು ಡೆವಲಪ್ಮೆಂಟ್ ಆಗತೈತಿ. ಹಿಂದಿನ ಕಮಿಟಿ ಆಗಲಿ ನಾವು ಭಾಳಷ್ಟು ಡೆವಲಪ್ ಮಾಡಿದೀವ್ರಿ. ಇಲ್ಲಿ ಸ್ವಲ್ಪ ಹಣದ ಕೊರತೆ ಇದ್ರೂ ಎಲ್ಲ ಕಮಿಟಿ ಅವ್ರ ಹತ್ರ ಹೆಂಗ್ರೆ ವ್ಯವಸ್ಥೆ ಮಾಡಿ ಈ ಹಿಂದೆ ಒಂದು ಇದು ಮೊದಲು ಇವೆಲ್ಲ ಸೈನ್ಸ್ ಕಾಲೇಜ್ ಸ್ಟಾರ್ಟ್ ಮಾಡಿದ್ದೆವು. ಸೈನ್ಸ್ ಕಾಲೇಜ್ ಸ್ಟಾರ್ಟ್ ಮಾಡಿದ ಬಗ್ಗೆ ಲ್ಯಾಬ್ದು ಪ್ರಾಬ್ಲಮ್ ಆದ ನಂತರ ಈಗ ಏನು ಕುಂತೀವಿ, ಇದು ಮೀಟಿಂಗ್ ಹಾಲ್ ಹಿಡಿದೇವು, ಲ್ಯಾಬ್ಗಳೆಲ್ಲ ಮಾಡಿದ್ದೆವು. ಅದಾಗ ಜಯಕುಮಾರ್ ಕೂ ಚೇರ್ಮನ್ ಇದ್ದರು ರೀ. ಅದರ ನಂತರ ಇಂದ್ರಜಿತ್ ಪಾಟೀಲ್ ಚೇರ್ಮನ್ ಆದರು. ಇಂದ್ರಜಿತ್ ಪಾಟೀಲ್ ಚೇರ್ಮನ್ ಆದ ನಂತರ ರೂಮ್ಸ್ ಭಾಳ ಶಾರ್ಟೇಜ್ ಬರ್ತಿತ್ತು. ಅಲ್ಲದೆ ನಮ್ದು ಆಫೀಸ್ ಭಾಳ ಸಣ್ಣದ, 52 ಅದೇ ಟೈಪ್ ಆಫೀಸ್ ಇತ್ತು. ಎಲ್ಲ ನಮ್ಮ ಕಮಿಟಿ ಅವ್ರು ವಿಚಾರ ಮಾಡಿ ಅವಾಗ ಇಂದ್ರಜಿತ್ ಪಾಟೀಲ್ರ ನೇತೃತ್ವದಾಗ ಅಚ್ಚಿ ಕಡದ ಮ್ಯಾಗಿನ ಒಂದು 6 ಕೂಲೆ ಕಟ್ಟಿದ್ವಿ. ಮತ್ತು ಕೆಳಗಿಂದೆಲ್ಲ ನಾವು ಇದು ಮಾಡಿದ್ದೀವಿ ಅಂದ್ರೆ ಆಫೀಸ್ ರಿನಿವೇಷನ್ ಮಾಡಿ ಹೈಸ್ಕೂಲ್ ಆಫೀಸ್ ಬೇರೆ, PU ಆಫೀಸ್ ಬೇರೆ, ಪ್ರಿನ್ಸಿಪಲ್ ಚೇಂಬರ್ ಇದೆಲ್ಲ ಮಾಡಿದ್ದೀವಿ ರೀ. ಆನಂತರ ಹುಡುಗರಿಗೆ ಮುತ್ರಿ ಅಲ್ಲಿ ಸ್ವಲ್ಪ ಎಲ್ಲ ವ್ಯವಸ್ಥಿತ ಇದ್ದಿದ್ದಿಲ್ಲ, ಅದನ್ನು ಹೈಟೆಕ್ ಇದು ಮಾಡಿದ್ದೆವು. ತದನಂತರ ಈಗ ಮತ್ತು CBSE ಪ್ರಾರಂಭ ಮಾಡಿದ್ದೀವಿ ರೀ. CBSE ಪ್ರಾರಂಭ ಮಾಡಿದ ನಂತರ ರೂಮ್ಸ್ ಶಾರ್ಟೇಜ್ಗಳನ್ನು ಈಗ ಆರ್ಥಿಕ ಅಡಚಣೆ ಇದ್ರೂ ಸಹ ನಾವು ಮತ್ತೆ ರೂಮ್ಸ್ ಅವೈಲೇಬಿಲಿಟಿ ಮಾಡೋದ್ರಿಂದ ಈಗ ಸದ್ಯ ಈಗೆಲ್ಲ ಇದು ಕಟ್ಟೇವು ರೀ. ಮತ್ತು ನಮ್ದು ತಡೆಗೋಡೆನೂ ಗ್ರೌಂಡದ ದುರುಪಯೋಗ ಆಗಿತ್ತು, ಅದಕ್ಕೆ ತಡೆಗೋಡೆನೂ ಅಂದರೆ ಕಂಪೌಂಡ್ ವಾಲ್ ನಿರ್ಮಾಣ ಮಾಡಿದ್ದೀವಿ 20-25 ಲಕ್ಷ ಪಟ್ಟ. ಇದೆಲ್ಲರೂ ನಮ್ಮದು ಕಮಿಟಿಯಾಗ ಹೆಂಗೆ ರೀ, ಒಂದು ಜುಟಿಯನ್ನು ಉಳಿದೈತಿ. ಅದರಿಂದ ನಮಗೆ ಕೆಲಸ ಮಾಡೋಕ್ಕೆ ಭಾಳ ಈಸಿ ಆಗ್ತೈತಿ ರೀ. ಯಾಕಂದರೆ ಯಾರು ಡೆವಲಪ್ಮೆಂಟ್ ಮಾಡಿಸ್ತಿರ್ತಾರೆ, ಯಾರು ಕೆಲಸ ಮಾಡ್ತಾರೆ, ಅವ್ರಿಗೆ ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಯಾಕೆ ಮಾಡಿದೆ ಅಂತ ಇಂಥದ್ದೇನು ಅಲಿಗೇಷನ್ ಎಲ್ಲ ನಮ್ಮೊಳಗಿಲ್ಲ. ನಮ್ಮ 3-4 ಕಮಿಟಿ ಅವರೆಲ್ಲ ಒಂದು ಕೂಡಿ ಎಲ್ಲರೂ ಕೂಡಿ ನಾವು ಚಲೋ ಅಭಿವೃದ್ಧಿ ಮಾಡ್ತೀವಿ. ಮತ್ತು ನಾವೀಗ ಯಾರೂ ಮನುಷ್ಯನ ಕಾನ್ವೆಂಟ ಡಿಗ್ರಿ ಆಯುರ್ವೇದಿಕ ಹಿಂಗಿಲ್ಲ, ಎಲ್ಲರೂ ಕೂಡಿ ಲಟ್ಟೆ ಒಂದ ಟೈಟಲ್ ಅಂಡರ್ ನಾವು ಈಗ ಎಲ್ಲರೂ ಕೆಲಸ ಮಾಡಿತೀವಿ. ಮತ್ತು ಎಲ್ಲಿ ಪ್ರಾಬ್ಲಮ್ ಆಗ್ತೈತಿ ಅಲ್ಲಿ ಎಲ್ಲರೂ ನಿಂತು ನಿಸ್ತರಿಸ್ತೀವಿ. ಈಗ ಈ ಟೈಪ್ ನಮ್ದೆಲ್ಲ ಡೆವಲಪ್ಮೆಂಟ್ಸ್ ನಡೆದೈತ್ರಿ. ಸ್ವಲ್ಪ ದಾನಿಗಳು ಬರತ್ತಾರೋ, ಮತ್ತು ನಾವು ಓಲ್ಡ್ ಸ್ಟೂಡೆಂಟ್ ಅಲ್ಯೂಮಿನಿಯಮ್ ಮಾಡಿದ್ದೀವಿ, ಅದು ಈಗ ಪ್ರಿಪ್ರೇಷನ್ ನಡೆದೈತಿ, ಎಲ್ಲ ರೆಡಿ ಕೊನೆಯ ಹಂತಕ್ಕೆ ಬಂದಿತ್ತು ರೀ. ಅದನ್ನು ಆದಷ್ಟು ಜಲ್ದಿ ಮಾಡ್ತೀವಿ. ಮತ್ತು ಡೆವಲಪ್ಮೆಂಟ್ಸ್ಗೆ ಎಲ್ಲರೂ ಕೂಡಿ ಶ್ರಮ ವಹಿಸಿ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ಆಗೋದ್ರಿಂದ ನಮ್ಮ ತನು ಮನದಿಂದ ದುಡಿದು ಪ್ರಯತ್ನ ಮಾಡ್ತೀವಿ. ಪ್ರಾಚಾರ್ಯ MS ಕಟ್ಟಿ ಮಾತನಾಡಿ, ಮಕ್ಕಳಲ್ಲಿಯ ಅಪೌಷ್ಟಿಕತೆ ನೀಗಿಸಲು ವಿಶೇಷ ಬಿಸಿಯೂಟವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಪ್ರತಿನಿತ್ಯ ತರತರಹದ ಪೌಷ್ಟಿಕ ಆಹಾರ ನೀಡುತ್ತಿರುವುದಾಗಿ ತಿಳಿಸಿದರು. ಲಟ್ಟೆ ಶಿಕ್ಷಣ ಸಂಸ್ಥೆಯ DS ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಬಿಡಕಿ ಅಸೆಂಬ್ಲಿವಾಡಿ ನಮ್ಮ ಈ ಪ್ರೌಢಶಾಲಾ ವಿಭಾಗದಲ್ಲಿ ಅಕ್ಷರ ದಾಸೋಹ ಕಾರ್ಯಕ್ರಮ ಸರ್ಕಾರದ ನಿಯಮಾವಳಿ ಪ್ರಕಾರ ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿಕೊಂಡು ಬರ್ತಾ ಇದೆ. ಅದರಲ್ಲಿ ವಿಶೇಷ ಆಹಾರದ ಇವತ್ತು ನಾವು ಮಾಡಿದ್ದೀವಿ. ದಿನಾಂಕ 27/2024 ನಮ್ಮ ಪ್ರೌಢಶಾಲಾ ಮಕ್ಕಳಿಗೆ ಕುರ್ಮಾಪುರಿಯನ್ನು ವಿಶೇಷವಾಗಿ ನಾವು ಅವರಿಗೆ ಮಕ್ಕಳಿಗೆ ಇವತ್ತು ಟಿಫಿನದ ರೂಪದಲ್ಲಿ ಅವರಿಗೆ ನಾವು ನೀಡಿದ್ದೇವೆ. ಈ ನಮ್ಮ ಲಟ್ಟೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ TS ಕೋತ್ ಸರ್, ಅದೇ ರೀತಿ ಉಪಾಧ್ಯಕ್ಷರಾದ ಪ್ರಶಾಂತಣ್ಣ ಪಾಟೀಲ್ ಸರ್, ಇವರು ಮತ್ತು ನಮ್ಮ ಸ್ಥಳೀಯ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕ ಮಂಡಳಿಯೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮನ ಆಗಿತ್ತು. ಅವರೆಲ್ಲರ ಸಹಕಾರದಿಂದ ನಮ್ಮ
ಹೈಸ್ಕೂಲ್ನಲ್ಲಿ ಪ್ರೌಢಶಾಲೆಯಲ್ಲಿ ಬಿಸಿ ಊಟದ ವ್ಯವಸ್ಥೆಯನ್ನು ಮಾಡೋ ಸಲುವಾಗಿ ನಮ್ಮ ಸ್ಥಳೀಯ ಆಡಳಿತ ಮಂಡಳಿ ಅವರು ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಅನುದಾನವನ್ನು ನೀಡಿ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಬೇಕು ಅಂತೇಳಿ ತಂದ ನಮ್ಮ ಬಿಸಿ ಊಟದ ಸರ್ಗಳಿಗೆ ಅವರು ಮೇಲಿಂದ ಮೇಲೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಬಿಸಿ ಊಟದಲ್ಲಿ ನಾವು ಪ್ರತಿಯೊಂದು ಸಲ ವಿಶೇಷವಾಗಿ ಅಂದರೆ ಜಿಲೇಬಿ ಊಟ, ಚಪಾತಿ ಭಾಜಿ ಊಟ, ದಪಾಟಿ ಮೊಸರು, ಇಡ್ಲಿ ಚಟ್ನಿ, ಸಾಂಬಾರು, ಗೋಧಿ ಹುಗ್ಗಿ, ಅಕ್ಕಿ ಹುಗ್ಗಿ, ಈ ರೀತಿ ವಿಶೇಷವಾಗಿ ನಾವು ಮಕ್ಕಳಿಗೆ ಸರ್ಕಾರದ ನಿಯಮಾವಳಿ ಪ್ರಕಾರ ನಮ್ಮ ಮ್ಯಾನೇಜ್ಮೆಂಟದು ಎಲ್ಲ ನಿರ್ದೇಶಕ ಮಂಡಳಿಯವರು ಕೂಡ ಒಂದು ಸಹಕಾರದಿಂದ ಮತ್ತು ಅದೇ ರೀತಿ ನಮ್ಮ ಸಂಸ್ಥೆ ಎಲ್ಲ ಸಿಬ್ಬಂದಿಯವರ ವರ್ಗದ ವತಿಯಿಂದಲೂ ಕೂಡ ಇವತ್ತು ನಮ್ಮ ಸಂಸ್ಥೆಗೆ ಬಿಸಿ ಊಟದ ಅಧಿಕಾರಿಗಳಾಗಿರ್ತಕ್ಕಂಥ ಇವರು ಕೂಡ ಈ ಒಂದು ಸಂಸ್ಥೆಗೆ ಆಗಮಿಸಿ ಬಿಸಿ ಊಟದ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಿ ಒಳ್ಳೆ ರೀತಿಯಿಂದ ಬಿಸಿ ಊಟದ ವ್ಯವಸ್ಥೆಯನ್ನು ಮಾಡ್ತಾ ನಾವು ಬಂದಿದ್ದೇವೆ. ಧನ್ಯವಾದಗಳು. ನಾನು ಬಿ ಎಸ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ಶ್ರೀ ಎಂ ಎಸ್ ಕಟ್ಟಿ ಸರ್. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಪ್ರಶಾಂತ್ ಪಾಟೀಲ್, ಪ್ರದೀಪ್ ಪಾಟೀಲ್, ಜೆ ಎ ಕಾಂಬ್ಳೆ, ಜೆ ಬಿ ಪಾಟೀಲ, ಬಿ ಬಡಿಗೇರ್, ಎಸ್ ಎಸ್ ಸಾವ್ಗಾವೆ, ಕೋಹಳ್ಳಿ ಮೇಡಮ್, ಏಕಂಡೆ ಮೇಡಮ್, ಮಧ್ಯಾಹ್ನ ಆಹಾರ ವಿಭಾಗದ ಮುಖ್ಯಸ್ಥ ಅಣ್ಣಾ ಸಾಹೇಬ ಮಾಲ್ಗತ್ತೆ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.